ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಟಾಕೀಸ್. ಇವತ್ತು ಅಗೇನ್ ಜುವೆಲ್ಸ್ ಕಲೆಕ್ಷನ್ಸ್ ನ ತೋರಿಸೋಣ ಅನ್ಕೊಂಡಿದ್ದೀನಿ. ನನ್ನ ಹತ್ರ ಇರುವ ಸಿಂಪಲ್ ಜುವೆಲ್ಸ್ ಕಲೆಕ್ಷನ್ಸ್ ನಿಮಗೆ ತೋರಿಸ್ತೀನಿ. ನನ್ನ ಹತ್ರ ಜುವೆಲ್ಸ್ ಇರೋದು ಏನಾಗಿದೆ, ಸ್ವಲ್ಪ ಹಾಸನಲ್ಲಿದೆ, ಅಂದರೆ ನಮ್ಮ ಅತ್ತೆ ಮನೇಲಿ ಸ್ವಲ್ಪ ಇದೆ, ನಮ್ಮ ಅಮ್ಮನ ಮನೇಲಿ ಸ್ವಲ್ಪ ಇದೆ, ಇಲ್ಲಿ ಅಟ್ ಪ್ರೆಸೆಂಟ್ ನನ್ನ ಹತ್ರ ಸ್ವಲ್ಪ ಇದೆ. ನನ್ನ ಹತ್ರ ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಯಾವುದು ಜಾಸ್ತಿ ಫಂಕ್ಷನ್ಸ್ ಇದ್ದಾಗ ಮಾತ್ರ, ಯಾವಾಗಾದ್ರೂ ಅಲ್ಲಿ ಹೋದಾಗಲೂ ಬೇಕು, ಇಲ್ಲಿ ಹೋದಾಗಲೂ ಬೇಕು ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಇಲ್ಲಿ ಲೈಟ್ ಜುವೆಲ್ಸ್ನ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಆಲ್ಮೋಸ್ಟ್ ನನ್ನ ಹಾಸನಲ್ಲಿ ಇಲ್ಲಿರಲ್ಲ, ಹೋಗ್ತಾ ಇರ್ತೀನಿ ಅಲ್ವಾ, ಸುಮ್ಮನೆ ಯಾಕೆ ಜುವೆಲ್ಸ್ನ ಮನೇಲಿ ಇಟ್ಕೊಳ್ಳೋದು ಅಂತ. ಇಲ್ಲಿ ನಾನು ಅಷ್ಟು ಇಟ್ಕೊಳಕ್ಕೆ ಹೋಗಿಲ್ಲ, ಇಲ್ಲಿರುವ ಸಿಂಪಲ್ ಜುವೆಲ್ಸ್ ತೋರಿಸ್ತೀನಿ. ಸೊ ಫಸ್ಟ್ ಬಂದು ನನ್ನ ಒಂದು ಫೇವ್ರೆಟ್ ನೆಕ್ಲೆಸ್ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಇದು ಇದು ನೋಡಿ, ಈ ಥರ ಬರುತ್ತೆ. ಫಸ್ಟ್ ನಾನು ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಕಾಣುತ್ತೆ ಅಂತ. ನಿಮ್ಗೆ ಹೇಳಿ ನನಗೆ, ಸೊ ಈ ಥರ ಬರುತ್ತೆ. ಇದು ಒಂಥರ ಕ್ಲೋಸ್ ನೆಕ್ಕಿಗೆ ಕಂಪ್ಲೀಟಾಗಿ ಈ ಥರ ಕೂತ್ಕೊಳ್ಳುತ್ತೆ ನೋಡಿ, ಹಿಂಗೆ ಕೂತ್ಕೊಳ್ಳುತ್ತೆ ಕ್ಲೀನಾಗಿ. ಸೊ ಇದು ಬಂದು ನಿಮಗೆ 13 grams ಇದೆ ನಂದು. ಇದೇ ಇದು ಥ್ರೆಡ್, ಇದೆಲ್ಲ ಆ್ಯಕ್ಚುಲಿ ಥ್ರೆಡ್ಡಲ್ಲಿ ಪೋಣಿಸಿರೋದು, ಗೋಲ್ಡಲ್ಲ. ಸೊ ಇದು ಏನಿದೆ, ಇದು ಫುಲ್ ಗೋಲ್ಡ್. ಸೊ 13 grams ಹತ್ತಿರ ಬರುತ್ತೆ ಇದು ನೋಡಿ. ಇದನ್ನು ನೀ ಹತ್ತಿರ ತೋರಿಸ್ತೀನಿ ನಾನು ಹೇಗಿದೆ, ಹೇಗೆ ಕಾಣುತ್ತೆ ಅಂತ ನೋಡಿ. ಇಲ್ಲಿ ಸರ್ಕಲ್ ಸರ್ಕಲ್ ಬಂದಿದೆ, ಮಧ್ಯದಲ್ಲಿ ಗ್ರೀನ್ ಬೀಡ್ಸ್ ಕೊಟ್ಟಿದ್ದಾರೆ. ಸೊ ಇದು ಟೋಟಲ್ ಜೇಡದಲ್ಲಿ ಬಂದಿದೆ ಇದು. ಬೇಕಾದ್ರೆ ನೀವು ಬೇರೆದು ಯಾವುದಾದ್ರು ಬೀಡ್ಸ್ ಯೂಸ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಜೇಡ ಯೂಸ್ ಮಾಡಿದ್ದೀನಿ ನೋಡಿ. ಇಲ್ಲಿ ಕಾಣ್ತಾ ಇದ್ದಿಲ್ಲ, ಸರ್ಕಲ್ ಸರ್ಕಲ್ ಬಂದು ಮಧ್ಯದಲ್ಲಿ ಬೀಡ್ಸ್ ಆ ಥರ ಬಂದಿದೆ. ಸೊ ಇದು ನಿಮಗೆ ತುಂಬ ಸಿಂಪಲ್ ಆಗಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನನ್ನ ಫೇವ್ರೆಟ್ ಜುವೆಲ್ ಅಂತಲೇ ಹೇಳ್ಬೋದು ಇದು. ನಾನು ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಗಳಿಗೂ ವೇರ್ ಮಾಡ್ತಿರ್ತೀನಿ, ನೋಡಿರ್ಬೋದು ನೀವು ನನ್ನ ಫೋಟೋಸಲ್ಲಿ. ಲಾಸ್ಟ್ ಫಂಕ್ಷನಲ್ಲಿ ಕೂಡ ನಾನು ಇದನ್ನು ವೇರ್ ಮಾಡಿದ್ದೆ. ಗ್ರೀನ್ ಸ್ಯಾರಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ, ಸಿಂಪಲ್ ಕೂಡ ಇದೆ, ಯಾವುದು ಹೆವಿ ಅಂತ ಅನಿಸಲ್ಲ ನಿಮಗೆ. ನೆಕ್ಸ್ಟ್ ಬಂದು ಇದು ಇದು ಬಂದು ನನ್ನ ಮಗನ ಚೈನ್ ಇದು. ಇದು ನಾನು ರೀಸೆಂಟಾಗಿ ಮಾಡಿಸಿದ್ದು. ಇದು ಇದು 10 grams ಇದೆ, ಬಟ್ ನಿಮಗೆ ನೋಡೋಕ್ಕೆ 10 grams ಅಂತ ಅನಿಸಲ್ಲ, ಒಂದು 15 grams ಲುಕ್ ಬರುತ್ತೆ ನಿಮಗೆ. ಇದು ನಾನು ಕೂಡ ವೇರ್ ಮಾಡ್ಬೋದು, ನನ್ನ ಮಗ ಕೂಡ ಹಾಕ್ಕೋಬೋದು. ತುಂಬ ಲೆಂದಿನೇ ಸ್ವಲ್ಪ ಮಾಡಿಸಿದ್ದೀನಿ, ಯಾಕಂದರೆ ಅವನು ಇನ್ನು ಕಾಲೇಜಿಗೆಲ್ಲ ಹೋದಾಗಲೂ ಕೂಡ ಇದನ್ನು ಯೂಸ್ ಆಗಬೇಕು ಅಲ್ವಾ, ಸ್ವಲ್ಪ ದಿವಸ ಯೂಸ್ ಮಾಡಿಡೋಕ್ಕಾಗಲ್ಲ. ಸೊ ಇದನ್ನು ಲಾಂಗ್ ಟರ್ಮ್ ಆಗೂ ಯೂಸ್ ಮಾಡ್ಕೋಬೋದು ಅಂತ ನಾನು ಈ ಥರ ಮಾಡಿಸಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಬೇಕಾದ್ರೆ ನೀವು ಇದಕ್ಕೆ ಪೆಂಡೆಂಟ್ ಆದರೂ ವೇರ್ ಮಾಡ್ಕೋಬೋದು. ಇದು ನಿಯರ್ ಹತ್ತಿರದಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಈ ಥರ ಬರುತ್ತೆ. ನೋಡಿ ಈ ಥರ, ನೋಡಿ ಈ ಥರ, ಈ ಥರ ಬರುತ್ತೆ. ಇದು ಫ್ರಂಟ್ ಒಂದು ಡಿಸೈನ್ ಇದೆ, ಬ್ಯಾಕ್ ಒಂದು ಡಿಸೈನ್ ಇದೆ ಹೀಗೆ. ಸೊ ಎರಡು ಕಡೆ ಡಿಸೈನ್ಸ್ ಇದೆ, ಯಾವ್ದು ಬೇಕಾದ್ರು ನೀವು ಯೂಸ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿದೆ ಅದನ್ನು ಕೂಡ. ಇದು ಟೋಟಲ್ 10 grams ಬರುತ್ತೆ, ಬಟ್ ಲುಕ್ ವೈಸ್ ನೋಡೋಕ್ಕೋದ್ರೆ 15 grams ಥರ ಕಾಣುತ್ತೆ. ನೆಕ್ಸ್ಟ್ ಬಂದು ನನ್ನ ಒಂದು ಫೇವ್ರೆಟ್ ಪರ್ಲ್ ನೆಕ್ಸೆಟ್, ಮುತ್ತಿನ ನೆಕ್ಸೆಟ್ದು. ಸೊ ನೋಡಿ ಇದು ಈ ಥರ ಬರುತ್ತೆ. ನೀವು ಶಾರ್ಟ್ ಆಗೋ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಹಿಂದೆ ಏನು ಅಡ್ಜಸ್ಟ್ಮೆಂಟಿಂದು ಇದು ಯೂಸ್ ಮಾಡಿಕೊಂಡು ಈ ಥರ ಬರುತ್ತೆ ನಿಮಗೆ ಮುತ್ತಿನ ಸೆಟ್ ನೋಡಿ. ಈ ಥರ ಚೆನ್ನಾಗಿ ಕಾಣುತ್ತೆ, ಸಿಂಪಲ್ ಫಂಕ್ಷನ್ಸಿಗೆಲ್ಲ ತುಂಬಾ ಲುಕ್ ಕೊಡುತ್ತೆ. ಇದು ಬಂದು ನನ್ನ ಕರಿಮಣಿ ಸರ, ನನ್ನ ಫೇವ್ರೇಟ್ ಮಂಗಲೆ ಚೈನ್ ಇದು. ಹಂಗಾಗಿ ನಾನು ಇದನ್ನೇ ಯೂಸ್ ಮಾಡೋದು. ನನ್ನ ಮಂಗಲೆ ಚೈನ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನನ್ನ ಫೇವ್ರೇಟ್ ಬಂದು ಕರಿಮಣಿ, ಹಂಗಾಗಿ ನನಗೆ ತುಂಬಾ ಇಷ್ಟ ಕರಿಮಣಿ. ನೆಕ್ಸ್ಟ್ ಬಂದು ಇದು ಇದು ನೋಡಿ, ಇದು 25 grams ಬರುತ್ತೆ ನಿಮಗೆ. ಅಂದರೆ ನೆಕ್ಲೆಸ್ಸು ವಿತ್ ಏನು ಇಯರಿಂಗ್ಸ್ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಸೊ ಇಯರಿಂಗ್ಸ್ ಬಂದು ಸಿಂಪಲ್ ಈ ಥರ ಬರುತ್ತೆ ನಿಮಗೆ ಇಯರಿಂಗ್ಸು, ಆಯಿತಾ. ನೆಕ್ಸ್ಟ್ ಇದು ಏನು ರಿಮೂವೆಬಲ್, ಇದು ರಿಮೂವ್ ಮಾಡ್ಕೊಳ್ಳೋ ಅಂಥದ್ದು ನೋಡಿ, ಹಿಂಗೆ ಬರುತ್ತೆ. ಸೊ ಇದು ಸಪ್ರೇಟ್ ಈ ಥರ ಸಪ್ರೇಟ್ ಬರುತ್ತೆ. ನೀವು ಇದನ್ನು ಬೇಕಾದ್ರೆ ಇದು ಬೇಡ ಅಂದರೆ ಬೇರೆ ಯಾವುದಾದ್ರು ಜುಮ್ಕಾ ಇದಕ್ಕೆ ಮ್ಯಾಚ್ ಮಾಡ್ಕೋಬೋದು, ಸ್ಮಾಲ್ ಜುಮ್ಕೀಸ್ ಬರುತ್ತಲ್ವಾ ಅದನ್ನು ಮ್ಯಾಚ್ ಮಾಡ್ಕೋಬೋದು. ಬಟ್ ನಾನು ಇದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಕಾಣುತ್ತೆ ಅಂತ. ಸೊ ಇದು ತುಂಬಾ ಕ್ಯೂಟ್ ಆಗಿದೆ, ಥರ ಕಾಣುತ್ತೆ ನಿಮಗೆ. ಸೊ ಈ ನೆಕ್ ಸೆಟ್ ಜೊತೆಗೆ, ಸೊ ನೋಡಿ ಈ ಥರ ನೆಕ್ ಸೆಟ್ ಜೊತೆಗೆ ನಿಮಗೆ ಹಿಂಗೆ ಕಾಣುತ್ತೆ. ಸೊ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿದೆ. ಲಾಂಗ್ ಯೂಸ್ ಮಾಡಲ್ಲ ಅಂತ ಅಂದರೆ ಶಾರ್ಟ್ ಬೇಕಾದ್ರೆ ಮಾಡಿಸ್ಕೋಬೋದು, ಇಲ್ಲ ಅಂತಂದರೆ ಇದೇ ಏನು ಈ ಬೀಡ್ಸ್ ಇದೆಯಲ್ಲ, ಇದು ಪಿಂಕ್ ಇದೆ, ಇದಕ್ಕೆ ನೀವು ಬೇರೆ ಜುಮ್ಕಾಸ್ನ ಮ್ಯಾಚ್ ಮಾಡ್ಕೋಬೋದು. ಸೊ ಇದು ಲೆಂತ್ ಬೇಕಾದ್ರೆ ಲೆಂತ್ ಹೀಗೆ ಹಾಕ್ಕೋಬೋದು ನೀವು. ಇಲ್ಲಿಗೊಂದು ಪೆಂಡೆಂಟ್ ಹಾಕ್ಕೊಂಬಿಟ್ರೆ ಕ್ಲಾಸ್ ಇಲ್ಲಿ ಕೊಡುತ್ತೆ, ತುಂಬ ಚೆನ್ನಾಗಿದೆ. ನನ್ನ ಫೇವ್ರೆಟ್ ಇದು ಪ್ಯೂರ್
ಪರ್ಲ್ಸ್ ಆ್ಯಕ್ಚುಲಿ. ತುಂಬ ಸಣ್ಣ ಸಣ್ಣ ಮುತ್ತು ಇದು. ಇದು ನಾನು ಹೈದ್ರಾಬಾದಿಂದ ತರಿಸಿದ್ದು, ನನ್ನ ಚೈನ್ ಮಾಡ್ಸೋಕ್ಕಂತಲೇ ನಾನು ತರಿಸಿದ್ದು. ನನ್ನ ಮದುವೆ ಟೈಮಲ್ಲಿ ನಾನು ತೊಗೊಂಡಿದ್ದು, ತೊಗೊಂಡು ಆಲ್ಮೋಸ್ಟ್ 7 ಇಯರ್ಸ್ ಆಯಿತು. ತುಂಬಾ ಚೆನ್ನಾಗಿದೆ, ತುಂಬ ಸತಿ ವೇರ್ ಮಾಡಿದ್ದೀನಿ ಕೂಡ. ನನಗೇನು ಗೊತ್ತಾ, ತುಂಬ ಹೆವಿ ಹೆವಿ ಜುವೆಲ್ಸ್ ಇಷ್ಟ ಆಗಲ್ಲ, ಈ ಥರ ಲೈಟ್ ಸಿಂಪಲ್ ಜುವೆಲ್ಸ್ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಎಲ್ಲ ಥರ ಈ ಥರ ಸ್ಯಾರಿಗಳಿಗೂ ಫ್ಯಾನ್ಸಿಯಾಗಿ ನೀವು ವೇರ್ ಮಾಡ್ಕೋಬೋದು, ಸಿಲ್ಕ್ ಸ್ಯಾರಿಗಳಿಗೂ ಕೂಡ ಫ್ಯಾನ್ಸಿಯಾಗಿ ನೀವು ಹಾಕೋಬೋದು, ಒಂಥರ ಕ್ಲಾಸಿ ಲುಕ್ ಕೊಡುತ್ತೆ. ಈ ಸೆಟ್ ಅಂತೂ ನನ್ನ ಫೇವ್ರೆಟ್, ಮುತ್ತಿನ ಸೆಟ್ಟು, ಕರಿಮಣಿ ಅದೆಲ್ಲ ನನ್ನ ಒಂದು ಫೇವ್ರೆಟ್ ಜುವೆಲ್ಸ್ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಮುತ್ತು ಮತ್ತು ಕರಿಮಣಿ ಅಂತ ಅಂದರೆ. ನೆಕ್ಸ್ಟ್ ನಾನು ನನ್ನ ಜುಮ್ಕಿಸ್ ತೋರಿಸ್ತೀನಿ. ಇಲ್ಲಿ ಬಂದು ನೋಡಿ, ಇಲ್ಲಿ ಇದು ಪುಟ್ಟು ಆ್ಯಂಟಿಕ್ ಜುಮ್ಕ್, ಆ್ಯಂಟಿಕ್ ಜುಮ್ಕ ತುಂಬಾ ಚೆನ್ನಾಗಿದೆ ನೋಡಿ. ಈ ಥರ ಬರುತ್ತೆ ಪುಟಾಣಿದು, ತುಂಬ ಚೆನ್ನಾಗಿದೆ. ಮಕ್ಕಳಿಗೂ ಕೂಡ ಒಂದು ಫಂಕ್ಷನ್ಸ್ ಟೈಮಲ್ಲಿ ಭವಿಷ್ಯಂಗೂ ಆಗುತ್ತಿದ್ದು, ನನಗೂ ಆಗುತ್ತೆ ಅಂತ ನಾನು ತೊಗೊಂಡೆ. ತುಂಬಾ ಚೆನ್ನಾಗಿದೆ, ನನ್ನ ಫೇವ್ರೇಟ್ ಜುಮ್ಕ ಕೂಡ ಇದು. ಆಲ್ಮೋಸ್ಟ್ ನನ್ನ ಹತ್ರ ಇರೋ ಜುವೆಲ್ಸ್ ನನ್ನ ಫೇವ್ರೇಟ್ ಕೂಡ ಅಲ್ವಾ. ಸೊ ನೋಡಿ, ಈ ಥರ ಕಾಣುತ್ತೆ. ಇದು ಸಿಂಪಲ್, ಏನು ತುಂಬ ಹೆವಿ ಇಲ್ಲ ಜುಮ್ಕ, ತುಂಬ ಲೈಟ್ ವೆಯ್ಟ್ ಇದೆ. ಏನು ಇದು ಅರೌಂಡ್ ನಿಮಗೆ ಒಂದು 8 ಗ್ರಾಮ್ಸ್. ಸೊ ನೋಡಿ ಇದು ಈ ಥರ ಕಾಣುತ್ತೆ. ಸೊ ಈ ಥರ ಕಾಣುತ್ತೆ. ನೀವು ನೆಕ್ಸ್ಟ್ ಸೆಟ್ ಯಾವ್ದು ಬೇಕಾದ್ರೂ ವೇರ್ ಮಾಡ್ಕೋಬೋದು. ನಾನು ಇದನ್ನು ನೆಕ್ಸ್ಟ್ ಸೆಟ್ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣ್ತದೆ ಅಂತ. ಸ್ಯಾರಿಗಳಿಗೆ ಸಿಮ ಅಂದರೆ ಆ್ಯಕ್ಚುಲಿ ಗ್ರ್ಯಾಂಡ್ ಸ್ಯಾರಿಗಳಿಗೂ ಸಿಲ್ಕ್ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈ ಥರ ನೋಡಿ, ಇದು ಏನು ಗ್ರೀನ್ ಬಿಡ್ಸಿದ್ದಿಲ್ಲ ನೀವು, ಅದಕ್ಕೆ ಬೇಕಾದ್ರೆ ನೀವು ಹವಳ ನಿಮಗೆ ಕಲರ್ ಯಾವ್ದು ಇಷ್ಟ ಮ್ಯಾಚ್ ಆಗುತ್ತೆ ಅದನ್ನು ಮಾಡಿಸ್ಕೋಬೋದು. ಬಟ್ ನನಗೆ ಗ್ರೀನ್ ಇಷ್ಟ ಆಯಿತು ಅಂತ ನಾನು ಗ್ರೀನ್ ಮಾಡಿಸ್ಕೊಂಡೆ. ಮತ್ತು ಇದು ನಿಮಗೆ ಈ ಥರ ಪಿಂಕ್ ಬಿಡ್ಸಲ್ಲಿ ಬಂದಿದೆ. ಸೊ ಈ ಥರ ಕೆಳಗಡೆ ಜುಮ್ಕಿಗೆಲ್ಲ ಏನು ಗೋಲ್ಡನ್ ಪರ್ಲ್ಸ್ ಬಂದಿದೆ, ಗೋಲ್ಡನ್ ಕಲರೇ ಬೀಡ್ಸ್ ಕೊಟ್ಟಿದ್ದೀನಿ. ಸೊ ಈ ಥರ ಲುಕ್ ಬರುತ್ತೆ. ಇದು ಬಂದು ನಿಮಗೆ ನಿಯರ್ಲಿ 8 ಗ್ರಾಮ್ಸ್ ಅಥವಾ 10 ಗ್ರಾಮ್ಸ್ ಒಳಗೆ ಅಂತ ಅಂದ್ಕೊಳ್ಳಿ, ನಂಗೆ ಅಷ್ಟೊಂದು ನೆನಪಿಲ್ಲ. ಇಯರಿಂಗ್ಸ್ ಅಂತಲೇ ಹೇಳ್ಬೋದು, ತುಂಬ ಸ್ಮಾಲ್ ಇದೆ, ಚಿಕ್ಕ ಚಿಕ್ಕ, ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಆಲ್ಮೋಸ್ಟ್ ವೇರ್ ಮಾಡೋದು ಇದನ್ನೇ, ನೀವು ನೋಡಿರ್ಬೋದು. ಇಯರಿಂಗ್ಸ್ ಬಂದು ಈ ಥರ ಇದೆ ನಿಮಗೆ. ಸೊ ನನ್ನ ಹತ್ರ ಆಲ್ಮೋಸ್ಟ್ ಬಂದು ಪಿಂಕ್ ಬೀಡ್ಸಲ್ಲೇ ಇರೋದು, ಯಾಕಂದರೆ ನನ್ನ ನೆಕ್ಸ್ಟ್ ಸೆಟ್ಗಳು ಮತ್ತು ಲಾಂಗ್ ಚೈನ್ ಎಲ್ಲ ಪಿಂಕ್ ಬೀಡ್ಸಲ್ಲೇ ಇರೋದ್ರಿಂದ ನಾನು ಎಲ್ಲ ಪಿಂಕ್ ಪಿಂಕಲ್ಲೇ ತೊಗೊಂಡಿದ್ದೀನಿ. ಪಿಂಕ್ ನಂದ್ರೆ ಆಲ್ಮೋಸ್ಟ್ ಪಿಂಕ್ ಸ್ಯಾರಿಗಳೇ ಇರೋದು ಕೂಡ. ಸೊ ಎಲ್ಲದಕ್ಕೂ ಮ್ಯಾಚ್ ಆಗುತ್ತಲ್ಲ ಪಿಂಕ್ ಅಂತ ನಾನು ಪಿಂಕ್ ತೊಗೊಂಡಿದ್ದೀನಿ. ಸೊ ಇದು ನನ್ನ ಇವತ್ತಿನ ಒಂದು ಸಿಂಪಲ್ ಜುವೆಲ್ಸ್ ಕಲೆಕ್ಷನ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಹೊಸ ವಿಷಯದ ಜೊತೆಗೆ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇದೇ ಥರ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕು. ಹಾಗೆ ಹೊಸೊಬ್ಬರು ನನ್ನ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.